ನಾನು ಪರಸಪ್ಪ ಮೇಗೂರು ಅಂತ ಮಾತಾಡೋದು. ದಿನಾಂಕ 5/9/2022 ರಂದು ಪಿ ಎಸ್ ಆಗಣದಲ್ಲಿ ಒಂದು ಆಡಿಯೋ ನಂದು ರಿಲೀಸ್ ಆಗಿತ್ತು. ಕಟೀಲ್ ಗ್ರಾಮದಾಗ ಆನಂದಪ್ಪ ಅಂತ ಪಟ್ಟಣ ಪಂಚಾಯತ್ ಮೆಂಬರ್ ಅದರ ಅವರಿಗೆ ನಮಗೆ ಕೊಡ್ತೋಗನ ವ್ಯವಹಾರದ ಬಗ್ಗೆ ಸುಮಾರು ದಿನಗಳಿಂದ ನಡೆದಿತ್ತು. ಅದ್ರ ಬಗ್ಗೆ ಸ್ವಲ್ಪ ತಂಟೆ ತಕರಾರು ನಮ್ಮ ಇಬ್ಬರ ಬಗ್ಗೆ ವೈಮಾನಸ ಆಗಿತ್ತು. ಈ ಇದರ ಬಗ್ಗೆ ಮಾನ್ಯ ಶಾಸಕರ ಹತ್ರ ನಾವು ಬಗೆಹರಿಸ್ರಿ ಅಂತ ಹೋಗಿದ್ವಿ. ನಮ್ಮ ಕುಲಸ್ಥರು ಹಿರಿಯರು ನಮ್ಮ ಸಮಾಜದವರು ಅಂತಂದ ಅವ್ರ ಹತ್ರ ನಾವು ಹೋಗಿದ್ವಿ ದಡೇಶ್ವರ ಸಾಹೇಬ್ರ ಹತ್ರ. ಅದನ್ನ ಅವರು ಹೇಳಿ ನಾನೆಲ್ಲ ಬಗೆಹರಿಸ್ಕೊಡ್ತೀನಿ ಇದನ್ನ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರು. ಅದು ತಡ ಆಗಿತ್ತು. ತಡ ಆದ ಕಾರಣ ಅವರು ನಮ್ಮ ವೈಮಾನ ಸಂಖ್ಯೆ ಕಂಟಿನ್ಯೂ ಆಗಿತ್ತು. ಆದ್ರೆ ಇದು ಎಂ ಎಲ್ ಎ ಸಾಹೇಬ್ರು ದಡೇಶ್ವರ ಸಾಹೇಬ್ರ ಮತ್ತು ನನ್ನ ಮತ್ತಿನ ಯಾವುದೇ ದುಡ್ಡಿನ ವ್ಯವಹಾರದ ಬಗ್ಗೆ ಏನೂ ಆಗಿಲ್ಲ. ಆದ್ರೆ ಯಾವುದೋ ಮಾಧ್ಯಮದಲ್ಲಿ ತಿರುಚಿ ಇದು ಬಂದಂಗೆ ಕಾಣುತ್ತೆ ಅದು ಪಿ ಎಸ್ ಆಗಿರೋದ್ ಬಗ್ಗೆ ಅಂತ ಅವ್ರು ಯಾವುದೋ ದುಡ್ಡಿನ ವ್ಯವಹಾರದಲ್ಲಿ ಮಾನ್ಯ ಶಾಸಕರು ಭಾಗಿಯಾಗಿರೋದಿಲ್ಲ. ನಂತರ ನಾನು ಈಗ ಇದನ್ನ ಇವತ್ತು ಸಾಯಂಕಾಲ 6-7-8 ಗಂಟೆ ಸುಮಾರ ಇದು ಅದು ಪಟ್ಟಣ ಪಂಚಾಯತ್ ಮೆಂಬರ್ ಆನಂದಪ್ಪರಿಗೂ ನಾವು ವ್ಯವಹಾರದ ಬಗ್ಗೆ ಇದರೆಲ್ಲರೂ ಕೂಡಿ ಬಗೆಹರಿಸಿದ್ದು ಇರುತ್ತದೆ. ಸರ್ ತಮ್ಮ ಹೆಸರು ಹೇಳಿ ಸರ್. ಸರ್ಪ ಮೇಗೂರು ಅಂತ ಇಷ್ಟಿ ತಾಲೂಕು. ಹಾಂ ಇಷ್ಟಿ ತಾಲೂಕು ಸರ್. ಏನು ಸರ್ ದಡಸುಗೂರು ಯಾವ ವಿಷಯಕ್ಕಾಗಿ ಏನಿದ್ದು ಗಲಾಟೆ? 19-20 ಪಿ ಎಸ್ ಐ ಪೋಸ್ಟಿಂಗ್ ಕನ್ಫರ್ಮ್ ಆಗಿದ್ದು. 300 ಪೋಸ್ಟ್ ಕನ್ಫರ್ಮ್ ಆಗಿದ್ದು. ಕನ್ಫರ್ಮ್ ಆದಾಗ ಅವರು ಎಮ್ ಎಲ್ ಎ ಸಾಹೇಬ್ರು ದಡಸುಗೂರು ಎಮ್ ಎಲ್ ಎ ಸಾಹೇಬ್ರು ರಿಲೇಷನ್ ಅವರು ಎಂನೂರಪ್ಪ ಚೌಡಿಕಿ ಮತ್ತು ಇನ್ನೊಬ್ಬರು ಹುಸೇನಪ್ಪ ಇವರು ಹುಸೇನಪ್ಪ ಆನಂದಪ್ಪ ಅಂತಂದು ಪಟ್ಟಣ ಪಂಚಾಯತಿ ಮೆಂಬರು. ಇವರಿಬ್ಬರು ನಮ್ಮ ಸಾಹೇಬರು ಅಗದಿ ಆತ್ಮೀಯದಾರ ಸರ್ಕಾರದೊಳಗೆ. ಅದಕ್ಕೆ ಪಿ ಎಸ್ ಐ ನಿಮ್ಮ ಮಗಂದು ಮಾಡಿಸ್ಕೊಡ್ತೀವಿ ಕಮಿಟ್ಮೆಂಟಿಗೆ ಮಾತಾಡೋಣ ಬಾ ಅಂತಂದು ನಾನು ದಡೇಶ್ವರು ಇದಕ್ಕೆ ಕರ್ಕೊಂಡೋದ್ರು. ಅಲ್ಲಿ ತೋಟದಾಗ ಕಮಿಟ್ಮೆಂಟ್ ಮಾತಾಡಿದ್ರು. ನೋಡ್ರಿ ಆದ್ರೆ ತೊಗೊಳ್ರಿ ಅಲ್ಲ ಸುಮ್ಮನೆ ನಮ್ಗೆ ಇದನ್ನು ಮಾಡಬೇಡ ಅಂತ ನಾ ಹೇಳಿದೆ. ಅವರು 30 ಲಕ್ಷಕ್ಕೆ ಮುಗಿಸ್ಯಂದ್ರೆ ಎಮ್ ಎಲ್ ಎ ಸಾಹೇಬ್ರು ಮುಗಿಸ್ಯಂದ್ಮೇಲೆ ತಿರ್ಗಾ ನಾವು 15 ಲಕ್ಷ ರೂಪಾಯಿ ಅಮೌಂಟನ್ನು ಇದಕ್ಕೆ ಯಾವಾಗಂದ್ರೆ 2020 15 ಲಕ್ಷ ರೂಪಾಯಿ ಅಮೌಂಟ್ನ ಕೊಟ್ಟಿವಿ. ಅವ್ರು ಬಿಲ್ ಕೊಟ್ಟಿರಿ ಸರ್ ಅದು ಅಮೌಂಟ್ ಬೆಂಗಳೂರು ಶಾಸಕರ ಭವನದಲ್ಲಿ ಕೊಟ್ಟಿವಿ. ಅವ್ರು ತಮ್ಮ ಫಾರ್ಚುನರ್ ಕಾರ್ದಾಗ ಕರ್ಕೊಂಡು ಹೋಗಿ ತಮ್ಮ ಹುಡುಗರು ಕಳಿಸಿ ಡ್ರೈವರ್ ಕಳಿಸಿ ಫಾರ್ಚುನರ್ ಕಾರ್ಡ್ ಕೊಟ್ಟಲ್ಲಿ ಎಂಟ್ರೆನ್ಸ್ ಇಲ್ಲ ಪೊಲೀಸರು ಇರ್ತಾರೆ. ಅದು ಅಮೌಂಟ್ ತುಂಬಿದ್ದು ದೊಡ್ಡ ಬ್ಯಾಗ್ ಇತ್ತು. ಅದು ಎಂಟ್ರೆನ್ಸ್ ಇರೋದಿಲ್ಲ. ಅವ್ರು ತಮ್ಮ ಫಾರ್ಚುನರ್ ಕಾರ್ ಕಳಿಸಿದ್ರು ಅಲ್ಲಿ ನಾ ಇದ್ದು ಹೋಟೆಲ್ ಕಡೆ. ಆ ಹೋಟೆಲಿಂದ ಅವ್ರು ಕರ್ಕೊಂಬೋದು ಪಂಪಾಪತಿ ಅಂತ ಡ್ರೈವರ್. ಆ ಹುಡುಗ ನಾನು ಕರ್ಕೊಂಡು ಬಂದು ಒಳಗೆ ಬಂದ. ಬಂದಮೇಲೆ ಎಂನೂರಪ್ಪ ಚೌಡಿಕಿ ಎಲ್ಲಪ್ಪ ಅಂತಂದು ಆಮೇಲೆ ಇನ್ನೊಂದು 3-4 ಮಂದಿ ಇದ್ದರು. ಅವರೇ ಬೇಕಾದ್ರು ನಮಗೂ ಬೇಕಾದ್ರು ಅವ್ರವ್ರು ಕೂಡಿ ಊಟ ಮಾಡೋಕ್ಕೆ ಮಧ್ಯಾಹ್ನ 2 ಗಂಟೆ ಸುಮಾರು. ಪರ್ಸಪ್ಪ ಕೆಲಸ ಆದರೆ ಇದು ಕೆಲಸ ಅಲ್ಲ ಅಂದ್ರೆ ನೀನು ದುಡ್ಡು ವಾಪಸ್ ಕೊಡ್ತೇನೆ ಅಂತಂದು ಅವಾಗ ರೊಕ್ಕ ತೊಗೊಂಡು ಪ್ರಮಾಣ ಮಾಡಿದ್ರು. ಊಟ ಮಾಡೋಕ್ಕೆ ಅನ್ನ ಊಟ ಮಾಡಾತಿದ್ದು ಪ್ರಮಾಣ ಮಾಡಿ ದುಡ್ಡು ತೊಗೊಂಡು ಲಿಸ್ಟ್. ತಿರ್ಗಾ ಅದು ಆಗಲಿಲ್ಲ ಯಾವ ಲಿಸ್ಟ್ ಇಲ್ಲ ನಮ್ಮ ಕುಡ್ರಿ ಸರ್ ಅಂತ ನಾನು ಗಂಟು ಬಿದ್ದು. ಯಾವಾಗಿಂದ ಗಂಟು ಬಿದ್ದಿರಿ? ಆ ಒಂದು ಆಲ್ಮೋಸ್ಟ್ ಅದು ಇದು ಆಗಸ್ಟ್ ಸೆಪ್ಟೆಂಬರ್ ನಂತರ 2020 1 ತಿಂಗಳದಾಗೆ ಕೇಳಿದ್ರು ನಾವು ಆಗಲೇ ಇವು ಆಗೋದಿಲ್ಲ ಅಂತ ನಂಗೆ ಗೊತ್ತಾಗಿ ಯಾವಾಗಿಂದಲೇ 2 ತಿಂಗಳು ಆದಮೇಲೆ ಗಂಟು ಬಿದ್ದೀವಿ ಸರ್. ಇಲ್ಲಿಗೆ 2 ವರ್ಷ ಆಯ್ತು ಗಂಟು ಬಿದ್ದು. ಅವ್ರು ಇಲ್ಲಿವರೆಗೆ ಕೊಡಾಕ್ತಾ ಇರಲಿಲ್ಲ. ನಮ್ಮ ಬಾಯಿ ಬಂದು ಬೈತಾರೆ ಅನ್ನೋಂತಾರೆ. ಏ ಇರ್ಲಿ ಬಿಡು ಏನು ಮಾಡ್ಕೋತೀವಿ ಮಾಡ್ಕೋ ಅಂತಾರೆ. ನಾವು ಒಂದ್ಸಲ ಸರ್ಕಾರ ಕೊಟ್ಟಿನಿ ಅಂತಂತಾರೆ ಆ ದುಡ್ಡನ್ನ. ಸರ್ಕಾರ ಕೊಟ್ಟರೆ ರಸೀದಿ ಕೊಡಲಿ, ನಾನು ಕ್ಲೇಮ್ ಮಾಡ್ಕೋತೀನಿ ದುಡ್ಡು. ಹಾಂ ಮತ್ತು ಎಷ್ಟು 1 ಕೋಟಿ ಕೊಟ್ಟು ಏನು ಅಂತಾರೆ. ಆಗ 10 ನಿಮಿಷದಾಗ ನಾನು ಅದನ್ನ ಹಾಳು ಮಾಡ್ತೀನಿ ಅಂತಾರೆ. ಬಾಯಿ ಬಂದಂಗೆ ಹ್ಞೂ ಅವಾಜ್ ಶಬ್ದ ಒಂದು ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಅದು ಅದು ಕೇಳ್ಬಾರ್ದು ಅಂಥವ್ರು ಲ್ಯಾಂಗ್ವೇಜು ಯೂಸ್ ಮಾಡ್ಯಾರ ನನಗೆ. ಸಾಕಾಗಿ ಖರೀಸ್ ಕಾಯಿಸಿ ಗುಂಡಾಗಿರಿ ಮಾಡ್ಯಾರ. 26/9/2021 ಇನ್ಯಾರ್ ಪೆಟ್ರೋಲ್ ಬ್ಯಾಂಕ್ ಕಾಟಿಗಿಲಿದ್ದ 2 ಕಿಲೋಮೀಟರ್ ಬೆಳಗಾವಿ ಮುಂಜಾನೆಯಿಂದ ನನ್ನ ಅಲ್ಲಿ ಕಾಟಿಗಿಲಿ ಕುಂದಿರಿಸಿ ಅವ್ರ ಆಫೀಸ್ ಬಿ ಜೆ ಪಿ ಆಫೀಸ್ ಕುಂದಿರಿಸಿ ತಿರ್ಗಾ ರಾತ್ರಿ 7 ಗಂಟೆ 45